ಮಾಡಿ ಎಲ್ರಿಗೂ ನಮಸ್ಕಾರ. ನಾನ್ ರೇಖಾ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವಿದೀವಿ ಗೋವಾದಲ್ಲಿ. ಗೋವಾನಲ್ಲಿ ಈ ತರ ಟೂರ್ ಯಾರು ಹೋಗಿರಲ್ಲ, ಆ ಟೂರ್ ಹೋಗ್ತಾ ಆ ತರ ಟೂರ್ ಮಾಡ್ತಾ ಇದೀವಿ, ಸೈಟ್ ಸೀಯಿಂಗ್ ಹೋಗ್ತಾ ಇದೀವಿ. ಅಂಡ್ ನಾವಿಲ್ಲಿ ಆಕ್ಚುಲಿ ವೆಕೇಷನ್ಗೆ ಅಂತ ಈ ಸರಿ ಬಂದಿಲ್ಲ. ಆದಿಯವ್ರ ಅಕ್ಕನ ಸೀಮ್ ಅಂತ ಇದೆ ಗೋವಾನಲ್ಲಿ, ಆದಿಯವ್ರ ಅಕ್ಕಂದು ಸೀಮ್ ಅಂತ ನಡೀತಾ ಇದೆ. ಸಲಾಮ್ ಹೊಡಿಬೇಕು ಬಂದಾಗ, ಡೋರ್ ತೆಗಿತಾ ಇದೆಯಲ್ಲ. ಹಲೋ ಸರ್, ಥ್ಯಾಂಕ್ ಯು. ಗೋವಾಲ್ ಎಂತೆಂತ ಒಳ್ಳೆ ದೇವಸ್ಥಾನಗಳಿದೆ ನೋಡಿಸ್ತೀವಿ. ಬೀಚು ಬರುತ್ತೆ, ಬೀಚ್ದು ಯಾವ ನೆಕ್ಸ್ಟ್ ಎಪಿಸೋಡ ಇಲ್ಲಿ ನೋಡ್ಬೇಕು. ಶೋ ಯು ಟೆಂಪಲ್ಸ್ ಆಫ್ ಗೋವಾ. ಯಾರಾದ್ರೂ ಗೋವಾಗೆ ದೇವಸ್ಥಾನಕ್ಕೆ ಎಲ್ಲ ಹೋಗಂಗಿದ್ರೆ ಫ್ಯಾಮ್ಲಿ ಜೊತೆನೂ ಕರ್ಕೊಂಡು ಹೋಗಿ, ಬರೀ ಪಾರ್ಟಿ ಬೀಚು ಅಂದ್ಕೊಂಡು ಇದು ಮಾಡಕ್ಕೆ ಹೋಗಬೇಡಿ. ಒಳ್ಳೊಳ್ಳೆ ಟೆಂಪಲ್ಸ್ ಇದೆ ನೆಕ್ಸ್ಟ್ ಲೆವೆಲಲ್ಲಿ ಇರೋದು. ನೆಕ್ಸ್ಟ್ ಲೆವೆಲ್ ಟೆಂಪಲ್ಗಳು ಇದೆ. ಕಾರ್ ಬಂದಿದೆ, ನಡೀರಿ ಹೋಗೋಣ. ಎಲ್ಲ ಗೋವಾ ಇಲ್ಲೆಲ್ಲ ಜಾಮ್ ಪ್ಯಾಕ್ಡ್ ಆಗಿದ್ದೀವಿ. ಗೋವಾ ಟೂರ್ ಮಾಡೋಕ್ಕೆ ಈ ಕಡೆ ಇವ್ರ ಮಗಳು ಇದ್ದಾರೆ, ಈ ಕಡೆ ಅವ್ರ ಅಮ್ಮ ಇದ್ದಾರೆ. ಸೆಂಟ್ರಲ್ ನಲ್ಲಿ ಲಾಕ್ ಆಗಿದೆ. ಜೋರಾಗಿ ಮಾತಾಡ್ಬೇಕಾ? ಆಯ್ತು, ಮಾತಾಡೋಣ ಬಿಡು. ಎಷ್ಟು ಜಾಗದಲ್ಲಿ ಕೂತಿದ್ದೆ ನೋಡು. ಟ್ವೆಂಟಿ ನೀನು, ನೀನ್ 40, ಇವ್ರ 30, ನಾನು 20. ಇವಾಗ ಗೋವಾದಲ್ಲಿ ಟೆಂಪಲ್ ಟೂರ್ ಮಾಡಿರೋದು ಕೇಳಿಲ್ಲ ಅಂದ್ರೆ ಟೆಂಪಲ್ ಟೂರ್ ಮಾಡ್ತಾ ಇದೀವಿ. ಬನ್ನಿ ಟೆಂಪಲ್ ಟೂರ್ ಮಾಡೋಣ. ಗೋವಾಲ್ ಎಂತೆಂಥ ಟೆಂಪಲ್ಗಳಿದೆ ನೋಡಿಸ್ತೀವಿ. ನೆಕ್ಸ್ಟ್ ಲೆವೆಲಲ್ಲಿ ಇದೆ ಟೆಂಪಲ್ಗಳು. ಗೋವಾದಲ್ಲಿ ಮೊದಲನೇ ಬೀಚ್ ಅಂತ ಹೇಳೋದು ಕೇಳಿಸ್ತಾ ಇತ್ತು ಎಲ್ಲ ಬ್ಲಾಗ್ಸಲ್ಲಿ. ಸೊ ಗೋವಾದ ಮೊದಲನೇ ಟೆಂಪಲ್ ಬಂದು ಶ್ರೀ ಮಹಾಲಕ್ಷ್ಮಿ ಟೆಂಪಲ್, ಪಾಂಡಾ ಗೋವಾ. ನಡೀರಿ ನೋಡೋಣ ಟೆಂಪಲ್ ಹೆಂಗಿದೆ ಅಂತ. ಸೊ ಫಸ್ಟ್ ಟೆಂಪಲ್ ಇಸ್ ಡನ್. ಈಗ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಡೀರಿ ಹೋಣ, ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ನೋಡಿಸ್ತೀನಿ. ಗೋವಾನಲ್ಲಿ ಟೆಂಪಲ್ ನಂಬರ್ 2 ಬಂದಿದ್ದೀವಿ, ಮಹಾಲಸಿ ಮಂದಿರ್. ಮಹಾಲಸಿ ಮಹಾಲಕ್ಷ್ಮಿ ಎರಡು ಆಗಿದ. ನೆಕ್ಸ್ಟ್ ಏನಿದೆ ನೋಡೋಣ. ಸೊ ಮಹಾಲಸ ಟೆಂಪಲ್ ದರ್ಶನ ಆಯ್ತು. ದರ್ಶನ ಆದ್ಮೇಲೆ ಊಟಕ್ಕೆ ವಿಚಾರಿಸಿದ್ರು. ಸೊ ದೇವ್ರ ಪ್ರಸಾದ ಊಟಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಣ. ವ್ಲಾಗಲ್ಲಿ ನಡುವೆ ಪ್ರೀತಿಯವರು ಕಮ್ಮಿ ಮಾತಾಡ್ತಾ ಇದ್ದಾರೆ, ಎಲ್ಲ ಅಭಿಮಾನಿಗಳಿಂದ ಒತ್ತಡ ಇದೆ ಜಾಸ್ತಿ ಮಾತಾಡೋಕ್ಕೆ. ನಾನು ಇನ್ಮೇಲೆ ಕಮ್ಮಿ ಮಾತಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, ಅದೇ ಇದು 1-2 ಅವರ್ಸ್ ವ್ಯಾಲಿಡ್ ಇರುತ್ತೆ, ಆಮೇಲೆ ಅದೇ ಮಾಮೂಲಿ ಎಲ್ಲ ಏನಿಲ್ಲ. ಆ
ನಮಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೀವಾ? ಅಲ್ಲ, ಅಮ್ಮ ಕೇಳಿದಾರಂತೆ. ಅದೇ ಬಟ್ಟಿ ಅಲ್ಲ, ಮೈ ಪೇರೆಂಟ್ಸ್ ಎಲ್ಲೋದ್ರು. ಐ ಡೋಂಟ್ ನೋ, ಕಾಲ್ ಮಮ್ಮಿ. ನಿಂತಿದ್ದೀವಿ. ಇನ್ನೂ ಒಂದು 50 ಜನ ಇದ್ದಾರೆ ನಮ್ಮ ಮುಂದೆ. ಹೌದಾ? ಜಾತಿ ಹೆಂಗಿತ್ತು ದೊಡ್ಡಮ್ಮ? ಚೆನ್ನಾಗಿತ್ತಮ್ಮ, ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ತುಂಬಾ ಲಕ್ಷಣ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಊಟ ನಿಮ್ಗೆ? ಊಟ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಚೆನ್ನಾಗಿತ್ತು. ಫ್ಯಾನ್ ನೋಡಿ ಎಷ್ಟು ದೊಡ್ಡದಿದೆ. ಊಟ ಚೆನ್ನಾಗಿತ್ತ ಆದಿ? ಇಲ್ಲೇ ಹೋಗ್ಬೋದು. ಇದೆ ಅನ್ನ ದಾಸೋಹ ಮಂದಿರ. ಇಲ್ಲಿ ದೇವಸ್ಥಾನಕ್ಕೆ ಈ ತರ ನುಗ್ಗೆ ಮರ ತೋರಿಸು. ಓ ನೋಡಿ, ನುಗ್ಗೆ ಮರ. ನಮ್ ದೊಡ್ಡಮ್ಮ ನುಗ್ಗೆಕಾಯಿ, ನುಗ್ಗೆ ಮರ, ನುಗ್ಗೆ ಸೊಪ್ಪು ಅಂತ ಕನಸು ಕಾಣ್ತಾ ಇರ್ತಾರೆ ನೋಡಿ. ಈ ತರ ದೇವಸ್ಥಾನಕ್ಕೆ ಬರ್ತೀವಿ. ಮತ್ತೆ ಎರಡನೇ ದೇವಸ್ಥಾನ ಮುಗೀತು ಸಾಕು. ಎರಡನೇ ದೇವಸ್ಥಾನದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಗೋವಾಲ್ ಇದೀವಿ. ಅವಾಗ ಅವಾಗ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಎಲ್ಲಿದ್ದೀವಿ ಅಂತ. ಸೊ ಎರಡನೇ ದೇವಸ್ಥಾನದಲ್ಲೇ ಊಟ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ. ಈಗ ಯಾವುದು ಹೌದು ಚೆನ್ನಾಗಿತ್ತು. ಈಗ ಇವ್ರು ದೊಡ್ಡಪ್ಪ ಹೇಳ್ತಿದ್ದಾರೆ ಅದ್ಯಾವುದೋ ಚರ್ಚ್ ಇದೆ, ಅದರಲ್ಲಿ 400 ವರ್ಷದ ಹಳೆ ಡೆಡ್ ಬಾಡಿ ಇದೆ ಅದರಲ್ಲಿ. ಆಮೇಲೆ ಇನ್ನೂ ಏನದು ಹೇರು ನೇಲ್ಸ್ ಎಲ್ಲ ಬೆಳೀತಾ ಇದೆ ಅಂತ. ಗೊತ್ತಿಲ್ಲ ನನಗು, ನೋಡೋಣ. ದೇ ಆರ್ ಲೈಕ್ ದಟ್. ನೆಕ್ಸ್ಟ್ ಪ್ರೀತಿ ಎಲ್ಡರ್ ಆದಾಗಲೂ ಶಿ ವಿಲ್ ಬಿ ಲೈಕ್ ದಟ್. ಅಯ್ಯೋ, ಐ ವಿಲ್ ಎಲ್ಡರ್ಸ್ ಲೈಫ್. ಟಾಟಾ ಬೈ ಬಾಯ್. ಟೆಂಪಲ್ ಟೂರ್ ಎಲ್ಲ ಮುಗಿಸ್ಕೊಂಡು ಚರ್ಚಿಗೆ ಬಂದಿದ್ದೀವಿ. ಈ ಚರ್ಚು 400-500 ಇಯರ್ಸ್ ಓಲ್ಡ್ ಚರ್ಚ್ ಅಂತ. ಈ ಚರ್ಚ್ ಹೆಂಗಿರುತ್ತೆ, ಒಳಗಡೆ ಏನೇನಿದೆ, ನಂತರ ಮಾತಾಡ್ತಾ ಏನಿದೆ ನೋಡೋಣ. ಎದುರುಗಡೆ ಚರ್ಚ್ ಇದೆ ನೋಡಿ. ಚರ್ಚ್ ಹಿಂಗಿದೆ, ಹಳೇ ಬಿಲ್ಡಿಂಗ್, 400 ವರ್ಷದ ಹಳೇದಂತೆ. ಸೊ ಚರ್ಚ್ ನೋಡೋಣ. ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಅಂತೆ. ಸೊ ಇದಾಗಿತ್ತು ಈ ಚರ್ಚು. ಏನು ಜಾಸ್ತಿ ಏನಿರಲಿಲ್ಲ, ಒಳಗಡೆ ಒಂದು ಬಾಡಿ ಇತ್ತು, ಅದೇನೋ ಅದು ಕಾಣಿಸ್ತಿಲ್ಲ. ಮೇಲೆ ಇಟ್ಬಿಟ್ಟಿದ್ದಾರೆ, ಮುಂಚೆನೋ ಕೆಳಗಡೆ ಇಟ್ಟ ಕಾಣಿಸ್ತಾ ಇತ್ತಂತೆ, ಇವಾಗ ಅದು ಕಾಣಿಸ್ತಿಲ್ಲ. ಸೊ ಅದನ್ನೆಲ್ಲ ಮಾಮೂಲಿ ನೋಡ್ಕೊಂಡು ಬಂದ್ವಿ. ಸೊ ಇದು ಚರ್ಚು ಕತೆ ಮುಗಿತಾ.